ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕ್ಯಾಂಟೀನ್ಗೆ ಸ್ವಾಗತ. ನಾನು ಗೀತಾ. ಇವತ್ತು ಬೆಳ್ಳಂ ಬೆಳಗ್ಗೆ ಒಂದು ಆಘಾತಕರ ವಿಚಾರ ಸ್ಯಾಂಡಲ್ವುಡ್ ಮಂದಿಗೆ ಬರ ಸಿಡಿಲಂತೆ ಬಡಿತು. ಅದು ನಿರ್ಮಾಪಕ ಸೌಂದರ್ಯ ಜಗದೀಶ್ ರವರ ಆತ್ಮಹತ್ಯೆಯ ವಿಚಾರ. ಇದು ಆತ್ಮಹತ್ಯೆ ಅಂತ ಕೆಲವರು ಹೇಳ್ತಾ ಇದ್ರೆ ಅವರ ಮನೆಯವರು ಇದು ಹಾರ್ಟ್ ಅಟ್ಯಾಕ್ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಇನ್ನು ಸ್ಪಷ್ಟನೆ ಖಂಡಿತವಾಗ್ಲೂ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾ ಮಂದಿಯನ್ನ ನಾವು ಕೇಳಿದಾಗ, ಅವರ ಕ್ಲೋಸ್ ಸರ್ಕಲ್ ನ ವಿಚಾರಿಸಿದಾಗ ಅವ್ರು ಹೇಳೋದು ಬಂದು ಅವರು ಆತ್ಮಹತ್ಯೆಗೆ ಶರಣಾಗುವಷ್ಟು ದುರ್ಬಲ ಮನಸ್ಥಿತಿಯವರಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಸಿನಿಮಾ ನಿರ್ಮಾಣದಲ್ಲೂ ಕೂಡ ಗೆದ್ದಿದ್ರು. ಇತ್ತೀಚೆಗಷ್ಟೇ ಒಂದಷ್ಟು ಹೊಸ ಹೊಸ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು. ಅಲ್ಲದೆ ತುಂಬಾ ಫೇಮಸ್ ಆಗಿರುವಂತಹ ಬೆಂಗಳೂರಿನಲ್ಲಿ ಒಂದಷ್ಟು ಹೆಸರನ್ನ ಖ್ಯಾತಿಯನ್ನ ಗಳಿಸಿರುವಂತಹ ಚಿಟ್ನಾಗ್ ಅನ್ನುವಂತಹ ಒಂದು ಪಬ್ ನ ಮಾಲೀಕನಿಗೆ ದಿಢೀರನೆ ಯಾಕೆ ಹೀಗಾಯ್ತು, ಯಾಕೆ ನಿರ್ಣಯವನ್ನ ತೆಗೆದುಕೊಂಡ್ರು, ಒಂದ್ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ಮಾಣದ ವಿಚಾರದಲ್ಲಿ ಸೋಲಿಲ್ಲದ ಸರ್ದಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನಿರ್ಮಾಣ ಮಾಡಿರುವಂತಹ ಅಷ್ಟು ಸಿನಿಮಾಗಳು ಜಾಸ್ತಿ ಗಳಿಕೆ ಮಾಡಿಲ್ಲ ಅಂತ ಹೇಳಿದ್ರು ಲಾಭದ ಮಟ್ಟದಲ್ಲಿ ಅವರಿಗೆ ಯಶಸ್ಸನ್ನ ತಂದುಕೊಟ್ಟಿರೋದು ಸುಳ್ಳಲ್ಲ. ಯಾಕಂದ್ರೆ ಹಣಕ್ಕಾಗಿ ಸಿನಿಮಾ ಮಾಡಿದವರವರಲ್ಲ. ಬೈ ಎನಿ ಚಾನ್ಸ್ ಅವರು ಸಿನಿಮಾ ಮಾಡಬೇಕು ಅನ್ನುವಂತಹ ಉದ್ದೇಶ ಹಣವೇ ಆದ್ರೂ ಕೂಡ ಆ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿ ಆ ಸಿನಿಮಾದಿಂದ ಅವರು ಗೆದ್ದಿದ್ರು. ಎಲ್ಲೂ ಕೂಡ ಒಂದು ಸೋಲನ್ನ ಅನುಭವಿಸಿರಲಿಲ್ಲ. ಹೀಗಿದ್ದಂತಹ ನಿರ್ಮಾಪಕ ಇದ್ದಕ್ಕಿದ್ದಂತೆ ಈ ಒಂದು ನಿರ್ಧಾರವನ್ನ ಯಾಕೆ ಕೈಗೊಂಡ್ರು? ಕಳೆದ ತಿಂಗಳಷ್ಟೇ ತಮ್ಮ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ನಡೆಸಿದ್ರು. ಇಡೀ ಕನ್ನಡ ಚಿತ್ರರಂಗದ ಗಣ್ಯಾದಿ ಗಣ್ಯರು ಕೂಡ ಒಂದು ಮದುವೆಯಲ್ಲಿ ಹಾಜರಿದ್ರು. ಇಂತಹ ಸೌಂದರ್ಯ ಜಗದೀಶ್ ರವರು ಯಾಕೆ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದು ಇಲ್ಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಅಂತಾನೆ ಹೇಳ್ಬೋದು. ಒಂದಷ್ಟು ವಿಚಾರಗಳನ್ನ ಕೆದಕ್ದಾಗ ಗೊತ್ತಾಗಿದ್ದು ಅವರು ಎಲ್ಲ ಒಂದು ರೀತಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಸಾಲ ಮಾಡಿಕೊಂಡಿದ್ರು ಅನ್ನುವಂಥದ್ದು, ಜೊತೆಗೆ ಅವರ ಮನೆಯ ವಿಚಾರದಲ್ಲೂ ಕೂಡ ಒಂದಷ್ಟು ಸಾಲವನ್ನ ತೆಗೆದುಕೊಂಡಿದ್ರು. ಆ ಒಂದು ಮನಸ್ಥಿತಿಯಲ್ಲಿ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರನೂ ಕೂಡ ಕೇಳಿ ಬರ್ತಿರುವಂತದ್ದು. ಇನ್ನು ಮಗ ಸ್ನೇಹಿತ್ ಅವರನ್ನ ಸಿನಿಮಾ ರಂಗಕ್ಕೆ ನಾಯಕನಾಗಿ ಪರಿಚಯಿಸುವಂತಹ ನಿರ್ಧಾರವನ್ನ ಕೂಡ ಮಾಡಿದ್ರು. ಅದ್ರ ಬಗ್ಗೆ ಚಿತ್ರ ನಿರ್ದೇಶಕರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು ಅನ್ನುವಂತಹ ಸುದ್ದಿನೂ ಕೂಡ ಇದೆ. ಅಣ್ಣಾದ್ರೆ ಇವರು ನಿರ್ಮಾಣ ಮಾಡುವಂತಹ ಸಿನಿಮಾಗಳು ಅಂತ ನಾವು ಗಮನಿಸ್ತಾ ಹೋದ್ರೆ ಸೌಂದರ್ಯ ಜಗದೀಶ್ ರವರು ಮೊಟ್ಟ ಮೊದಲನೇದಾಗಿ ನಿರ್ಮಾಣ ಮಾಡುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಮಸ್ತ್ ಮಜಾ ಮಾಡಿ. ಈ ಒಂದು ಸಿನಿಮಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಬರುತ್ತೆ, ಆ ಒಂದು ಕ್ಲೈಮ್ಯಾಕ್ಸ್ ನ ಸಾಂಗ್ ಅನ್ನ ಗಮನಿಸಿದಾಗ ಉಪೇಂದ್ರ ಅವರು ಒಂದು ವಿಶೇಷ ಪಾತ್ರದಲ್ಲಿ ವಿಶೇಷವಾದ ಸಾಂಗ್ ಅಲ್ಲಿ ಬರ್ತಾರೆ. ಆ ಒಂದು ಸಾಂಗ್ ನಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿಯ ನಾಯಕಿಯರನ್ನ ನಾವು ನೋಡಬಹುದಾಗಿತ್ತು. ಒಂದು ಐದಾರು ಜನ ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಎಲ್ಲಾ ನಾಯಕಿಯರು ಕೂಡ ಆ ಒಂದು ಹಾಡಿನಲ್ಲಿ ಬಂದು ನಟಿಸಿದ್ರು. ಅಲ್ಲಿ ಸ್ನೇಹಿತ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಇದಾದ ನಂತರ ಮಗನನ್ನೇ ಹೀರೋ ಆಗಿ ಮಾಡಿ ಒಂದು ಪ್ರಾಣಿಯನ್ನ ಮುಖ್ಯ ಭೂಮಿಕೆಯಲ್ಲಿ ತಂದು ಅಪ್ಪು ಪಪ್ಪು ಅನ್ನುವಂತಹ ಸಿನಿಮಾವನ್ನ ಕೂಡ ಮಾಡಿದ್ರು. ಅದು ಭಾರತಕ್ಕಿಂತ ಹೊರದೇಶದಲ್ಲೇ ಸಿನಿಮಾ ಶೂಟಿಂಗ್ ಆಯ್ತು. ಒಂದ್ ರೀತಿ ನಿರ್ಮಾಣಕ್ಕೆ ಅದ್ದೂರಿಯಾಗಿಯೇ ಖರ್ಚನ್ನ ಮಾಡಿದ್ರು. ಎಲ್ಲರೂ ಕೂಡ ಯಾವುದೇ ತೊಡಕು ಬಂದಿರುವಂತಹ ರೀತಿಯಲ್ಲಿ ಒಂದು ಸಿನಿಮಾ ನಿರ್ಮಾಣ ಮಾಡಿ ಅಲ್ಲೂ ಕೂಡ ಗೆದ್ದಿದ್ರು. ಇದಾದ ಮೇಲೆ ಸ್ನೇಹಿತರು ಅನ್ನುವಂತಹ ಸಿನಿಮಾವನ್ನ ಮಾಡಿದ್ರು. ಅದರಲ್ಲಿ ವಿಜಯ್ ರಾಘವೇಂದ್ರ, ಸೃಜನ್, ಲೋಕೇಶ್, ಕೋಮಲ್ ಬಹು ತಾರಾಗಣದ ಸಿನಿಮಾ ಇದಾಗಿತ್ತು. ಅದು ಕೂಡ ಸಕ್ಸಸ್ ನ ಕಾಣಿತು. ಇನ್ನು ಸ್ವಲ್ಪ ದಿನದಲ್ಲೇ ಮಗನನ್ನ ಸ್ನೇಹಿತರು ಪಾರ್ಟ್ ಟು ಅನ್ನುವಂತಹ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ರು ಸೌಂದರ್ಯ ಜಗದೀಶ್ ರವರು. ಆದ್ರೆ ಇದ್ದಕ್ಕಿದ್ದಂತೆ ಯಾಕೆ ಹೀಗಾಯ್ತು? ಹಾಗೆಲ್ಲ ಹೇಳಿದ್ರೆ ಇತ್ತೀಚೆಗೆ ಇವರು ಸುದ್ದಿಯಾಗಿದ್ದು ಅಂತ ಹೇಳಿದ್ರೆ ಜೆಟ್ಲ್ಯಾಗ್ ಪಬ್ ನ ವಿಚಾರದಲ್ಲಿ ಒಂದು ಜೆಟ್ಲ್ಯಾಗ್ ನಲ್ಲಿ ಕಾಟೇರ ಸಿನಿಮಾದ ಚಿತ್ರತಂಡ ಒಂದು ಸಿನಿಮಾ ಸಕ್ಸಸ್ ಮೀಟ್ ನ ರಾತ್ರಿ ಮಧ್ಯರಾತ್ರಿಯಲ್ಲಿ ಸೆಲೆಬ್ರೇಟ್ ಮಾಡ್ತು ಅನ್ನುವಂತಹ ವಿಚಾರಕ್ಕೂ ಕೂಡ ಒಂದು ಪಬ್ ಹೆಸರುವಾಸಿಯಾಗಿತ್ತು. ಸೊ ಅಲ್ಲಿಂದ ಸೌಂದರ್ಯ ಜಗದೀಶ್ ರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಬಟ್ ಅದು ಈಗೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ ಸಿಕ್ಕಿದೆ. ಅಲ್ಲಿ ಅವರು ಊಟವನ್ನ ಮಾಡಿದ್ದನ್ನೋದನ್ನ ಬಿಟ್ಟರೆ ಪಾರ್ಟಿಯನ್ನ ಒಂದು ಟೀಮ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ತೀರ್ಮಾನ ಆಯ್ತು. ಅವರೆಲ್ಲರೂ ಕೂಡ ಆರೋಪಿಗಳಲ್ಲ, ನಿರ್ದೋಷಿಗಳು ಅನ್ನುವಂತಹ ವಿಚಾರನೂ ಕೂಡ ಬೆಳಕಿಗೆ ಬಂತು. ಸೊ ಇದೆಲ್ಲದರ ನಡುವೆ ಅಂತಹ ಪಬ್ನ ಓನರ್ ಜೊತೆಗೆ ನಿರ್ಮಾಣದಲ್ಲೂ ಕೂಡ ಯಶಸ್ಸನ್ನ ಕಂಡವರು, ಅವರು ಕೊನೆಗಾಗಿ ನಿರ್ಮಾಣ ಮಾಡಿದಂತಹ ಸಿನಿಮಾ ಅಂತ ಹೇಳಿದ್ರೆ ಅಮೂಲ್ಯ ಹಾಗೆ ಚಿರಂಜೀವಿ ಸರ್ಜಾರ್ ಅವರು ಜೊತೆಯಾಗಿ ಕಾಣಿಸಿಕೊಂಡಂತಹ ರಾಮ್ಲೀಲಾ ಸಿನಿಮಾ. ಆ ಒಂದು ಟೈಮ್ ಅಲ್ಲಿ ಆ ಚಿತ್ರದ ಸಾಂಗ್ ಗಳೆಲ್ಲವೂ ಕೂಡ ಸೌಂಡ್ ಮಾಡ್ತು, ಜೊತೆಗೆ ಆ ಸಿನಿಮಾ ಹಿಟ್ ಕೂಡ ಆಯ್ತು. ಅದಾದ್ಮೇಲೆ ಸ್ವಲ್ಪ ಹಿಂದುಳಿದಿದ್ರು, ಅಂದ್ರೆ ಸಿನಿಮಾ ನಿರ್ಮಾಣ ವಿಚಾರದಿಂದ ಸ್ವಲ್ಪ ಹೊರಗೆ ಉಳಿದಿದ್ರು ಸೌಂದರ್ಯ ಜಗದೀಶ್ ರವರು.
ಸ್ವಲ್ಪ ದಿನದಿಂದ ಕೆಲವು ವರ್ಷಗಳ ಹಿಂದೆ ಮಗನ ವಿಚಾರಕ್ಕೂ ಕೂಡ ಮಾಧ್ಯಮದ ಎದುರು ಬಂದಿದ್ರು. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದವರ ಜೊತೆಗೆ ಅಕ್ಕಪಕ್ಕದ ನೆರೆಹೊರೆಯವರ ಜೊತೆಗೆ ಮಗ ಸ್ನೇಹಿತ ವಿಚಾರಕ್ಕೆ ಒಂದಷ್ಟು ಗಲಾಟೆ ಆಯ್ತು, ಸ್ನೇಹಿತ ವಿರುದ್ಧ ಒಂದಷ್ಟು FIR ಆಯ್ತು, ಹಾಗೆ ಸ್ನೇಹಿತಕ್ಕೆ ಯಾರೊಬ್ರು ಧಮಕಿಯನ್ನ ಹಾಕಿದ್ರು ನನ್ನ ಮಗನನ್ನ ಬದುಕಿಸ್ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಇವರಿಂದ ಪ್ರಾಣ ಭಯ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸೌಂದರ್ಯ ಜಗದೀಶ್ ಹಾಗೆ ಅವರ ಶ್ರೀಮತಿ ಅವರು ಕೂಡ ಒಂದು ಮಾಧ್ಯಮದವರ ಮುಂದೆ ಬಂದು ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೆಲ್ಲವೂ ಕೂಡ ಬಗೆಹರಿತು. ಇನ್ನೇನೆಲ್ಲ ಮುಗೀತು, ಮುಕ್ತಾಯ ಆಯಿತು ಅನ್ನುವಂತಹ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಅವರ ವಿಚಾರ ಈಗ ಇದ್ದಕ್ಕಿದ್ದಂತೆ ಅವರ ನಿಧನದ ರೂಪದಲ್ಲಿ ವಿಚಾರದಲ್ಲಿ ಮುನ್ನೆಲೆಗೆ ಬಂದಿರುವಂತದ್ದು. ಸೊ ಕಾರಣ ಏನು ಅನ್ನೋದು ಗೊತ್ತಿಲ್ಲ, ಆದ್ರೆ ಎಲ್ಲರ ಜೊತೆಗೂ ಸ್ನೇಹಮಯಿ ಸೌಂದರ್ಯ ಜಗದೀಶ್ ಅವರು, ದರ್ಶನ್ ಅವರಿಗೆ, ಯಶ್ ಅವರಿಗೆ, ಉಪೇಂದ್ರ, ಸೊ ಎಲ್ಲರ ಜೊತೆಗೂ ಕೂಡ ಆತ್ಮೀಯತೆಯಿಂದ ಇದ್ರು. ಎಲ್ಲರ ಒಂದು ಫ್ಯಾಮಿಲಿಯಲ್ಲಿ ತಾವು ಕೂಡ ಒಬ್ಬರಾಗಿದ್ರು. ಹಬ್ಬ ಹರಿದಿನಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಸೊ ಈಗಿರುವಂತಹ ನಿರ್ಮಾಪಕನಿಗೆ ದಿಢೀರನೆ ಏನಾಯ್ತು, ಯಾವ ಒಂದು ವಿಚಾರಕ್ಕೆ ಅವರು ಆತ್ಮಹತ್ಯೆಗೆ ಶರಣಾದ್ರು, ಸೊ ಎಲ್ಲವೂ ಕೂಡ ನಿಗೂಢವಾಗಿದೆ. ಇದರಿಂದ ಏನಾದ್ರೂ ಬೇರೆ ವಿಚಾರ ಇದೆಯಾ, ಅವರ ಆತ್ಮಹತ್ಯೆಗೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಇನ್ನಷ್ಟೇ ತನಿಖೆ ಮಾಡುವ ಮೂಲಕ ಬಗೆಹರಿಸಬೇಕಾಗಿದೆ, ತಿಳಿದುಕೊಳ್ಬೇಕಾಗಿದೆ. ಒಟ್ಟಾರೆ ಹೇಳೋದಾದ್ರೆ ನಿರ್ಮಾಣ ಅನ್ನುವಂತಹ ವಿಚಾರದಲ್ಲಿ ನಟರು ಆಗಿರಬಹುದು ಅಥವಾ ಅಭಿಮಾನಿಗಳು ನಿರ್ಮಾಪಕನನ್ನ ಅನ್ನದಾತ ಅಂತ ಕರೀತಾರೆ. ಈಗ ಅನ್ನದಾತನೆ ಈ ಒಂದು ಪರಿಸ್ಥಿತಿಗೆ ಬಂದಿರುವಂತದ್ದು, ಇಹ ಲೋಕವನ್ನ ತ್ಯಜಿಸಿರುವಂತದನ್ನ ನೋಡಿದ್ರೆ ನಿಜವಾಗ್ಲೂ ಎಂತಹ ಕ್ರೂರಿ ವಿಧಿ ಅನ್ನೋದು ಖಂಡಿತವಾಗ್ಲೂ ಅನಿಸ್ತೇ ಇರಲ್ಲ. ಒಟ್ಟಾರೆ ಹೇಳೋದಾದ್ರೆ ಸೌಂದರ್ಯ ಜಗದೀಶ್ ಅವರ ನಿಧನಕ್ಕೆ ಕಾರಣ ಆದ್ರೂ ಏನು, ಯಾವ ಒಂದು ವಿಚಾರಕ್ಕೆ ಅವರು ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದು ಪೊಲೀಸ್ ತನಿಖೆಯ ಮೂಲಕ ತಿಳಿಬಹುದಾಗಿದೆ. ಸೊ ಇದಾಗಿದೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲಾನಿಮಲ್.